ಜಿ ವಾಹಿನಿ ನಡೆಸಿಕೊಡುವ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂಥ ಸರಿಗಮಪ್ಪ ಸೀಸನ್ 20 ಅದ್ಭುತವಾಗಿ ಆರಂಭವಾಗಿದ್ದು, ಕಳೆದ ಎಪಿಸೋಡ್ನಲ್ಲಿ ತಮಗೆ ಇಷ್ಟ ಆದಂಥ ಕೆಲವು ಸ್ಪರ್ಧಿಗಳನ್ನು ಮೆಂಟರ್ಗಳು ಸ್ವತಃ ಬಜರ್ ಒತ್ತುವುದರ ಮೂಲಕ ಆಯ್ಕೆ ಮಾಡಿಕೊಂಡರೆ, ಇನ್ನುಳಿದಂಥ ಸ್ಪರ್ಧಿಗಳನ್ನು ನಾದಬ್ರಹ್ಮ ಹಂಸಲೇಖ ಅವರ ಸೂಚನೆ ಮೇರೆಗೆ ಮೆಂಟರ್ಗಳು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವಾರ ಆ ಸ್ಪರ್ಧಿಗಳು ಅಭಿಮಾನಿಗಳ ಆರಾಧ್ಯ ದೇವರಾದ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಅಪ್ಪು ಅಜರಾಮರ ಎನ್ನುವ ಕಾರ್ಯಕ್ರಮವನ್ನು ಸರಿಗಮಪ್ಪ ವೇದಿಕೆಯಲ್ಲಿ ತಂದಿದ್ದು, ಪುನೀತ್ ರಾಜ್ಕುಮಾರ್ ಹಾಡುಗಳನ್ನು ಸ್ಪರ್ಧಿಗಳು ಹಾಡಲಿದ್ದಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಹವ ಸೃಷ್ಟಿಸಿರುವ ಗದಗ ಜಿಲ್ಲೆಯ ಮದ್ದೂರು ತಾಂಡದ ಕುರಿಗಾಹಿ ರಮೇಶ್ ಲಮಾಣಿ ಯಾವ ಹಾಡು ಹಾಡುತ್ತಾನೆ ಅನ್ನೋದು ನೆಟ್ಟಿಗರಲ್ಲಿ ಆಸಕ್ತಿಯನ್ನು ಕೆರಳಿಸಿದೆ. ರಮೇಶ್ ಲಮಾಣಿ ತನ್ನದೇ ಶೈಲಿಯಲ್ಲಿ ಹಾಡನ್ನು ಹಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಮನಸ್ಸನ್ನು ಗೆದ್ದಂತ ಮುಗ್ಧ ಪ್ರತಿಭೆ. ರಮೇಶ್ ಲಮಾಣಿ ಹಾಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತಮ ಪ್ರತಿಕ್ರಿಯೆಗಳು ದೊರಕುತ್ತಿದ್ದು, ಅತಿ ಹೆಚ್ಚು ಲೈಕ್ಸ್ ಕಾಮೆಂಟ್ ಪಡೆಯುವುದರ ಮೂಲಕ ಸರಿಗಮಪ್ಪ ಸೀಸನ್ 20 ಆಕರ್ಷಣೆ ಕೇಂದ್ರ ಬಿಂದುವಾಗಿದ್ದಾರೆ. ಇಂಥ ಕುರಿಗಾಯಿ ಹಾಡಿಗೆ ಕನ್ನಡಿಗರು ಫಿದಾ ಆಗಿದ್ದು, ರಮೇಶ್ ಲಮಾಣಿಯನ್ನು ಫೈನಲ್ ವರೆಗೂ ಕರೆದುಕೊಂಡು ಹೋಗ್ತಾರಾ ಇಲ್ಲವಾ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಫ್ರೆಂಡ್ಸ್, ರಮೇಶ್ ಲಮಾಣಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.